ಬೆಂಗಳೂರು ಅನ್ಲಾಕ್ಗೆ ಭರ್ಜರಿ ಸಿದ್ಧತೆಯನ್ನು ನಡೆಸಿಕೊಳ್ಳಲಾಗ್ತಾ ಇದೆ. ನಾಳೆಯಿಂದ ಬಸ್ಗಳನ್ನು ರಸ್ತೆಗಿಳಿಸಲು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಬಿಬಿಎಂಪಿ. ನಾಳೆಯಿಂದ ಬೆಂಗಳೂರು ಅನ್ಲಾಕ್ ಆಗುತ್ತೆ. 2.0 ನಿನ್ನೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು. ನಾಳೆಯಿಂದ ಬಸ್ಗಳನ್ನು ರಸ್ತೆಗಿಳಿಸಲು ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಲಾಕ್ಡೌನ್ ಪರಿಣಾಮ 2 ತಿಂಗಳಿನಿಂದ ನಿಂತಲ್ಲೇ ನಿಂತಿದ್ವು ಬಸ್ಗಳು. ಬಸ್ಗಳ ಸಂಚಾರಕ್ಕೆ ಈಗ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಬಿಎಂಟಿಸಿ. ನಾಳೆಯ ಬಸ್ಗಳನ್ನು ರಸ್ತೆಗಿಳಿಸಲು ಬಿಎಂಟಿಸಿಯಿಂದ ಕ್ಲೀನಿಂಗ್ ಕಾರ್ಯ ಮುಂದುವರಿತಾ ಇದೆ. ಬಿಎಂಟಿಸಿ ಸಿಬ್ಬಂದಿಯಿಂದ ಬಸ್ಗಳಿಗೆ ವಾಟರ್ ಸರ್ವಿಸ್ ಮತ್ತು ಸ್ಯಾನಿಟೈಸ್ ಮಾಡಲಾಗ್ತಾ ಇದೆ. ಕೆಲಸಕ್ಕೆ ಹಾಜರಾಗುವ ಎಲ್ಲ ಸಿಬ್ಬಂದಿಗಳಿಗೂ ಕೋವಿಡ್ ರಿಪೋರ್ಟನ್ನು ಕಡ್ಡಾಯ ಮಾಡಲಾಗಿದೆ. ಕೆಲಸಕ್ಕೆ ಹಾಜರಾಗುವ 3 ದಿನಗಳ ಮುನ್ನ ಕೋವಿಡ್ ರಿಪೋರ್ಟನ್ನು ಸಲ್ಲಿಸಬೇಕು ಅಂತ ಬಿಬಿಎಂಪಿ ಹೇಳಿದೆ. ಡಿಪೋ ಮ್ಯಾನೇಜರ್ಗೆ ಕೋವಿಡ್ ರಿಪೋರ್ಟ್ ನೌಕರರು ಕೊಡೋದು ಕಡ್ಡಾಯವಾಗಿದೆ. 2 ಡೋಸ್ ವ್ಯಾಕ್ಸಿನ್ ಪಡೆದಿರುವ ಸರ್ಟಿಫಿಕೇಟ್ ಕೂಡ ಕಡ್ಡಾಯ ಮಾಡಿದೆ. ಯಾರು 2 ಡೋಸ್ ವ್ಯಾಕ್ಸಿನನ್ನು ಪಡೆದಿರ್ತಾರೋ ಅಂಥವ್ರಿಗೆ ಮಾತ್ರ ಕೆಲಸಕ್ಕೆ ಅನುವು ಮಾಡಿಕೊಡ್ತೇವೆ ಅಂತ ಈಗಾಗಲೇ ಒಂದಿಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ನಾಳೆಯಿಂದ ಬೆಂಗಳೂರು ಅನ್ಲಾಕ್ಗೆ ಭರ್ಜರಿ ಸಿದ್ಧತೆಯನ್ನು ನಡೆಸಿಕೊಳ್ಳಲಾಗ್ತಾ ಇದೆ. ನಾಳೆಯಿಂದ ಬಸ್ಗಳು ಕೂಡ ಬೆಂಗಳೂರಿನಲ್ಲಿ ರಸ್ತೆಗಿಳಿತವೆ. ಬಿಎಂಟಿಸಿ ಬಸ್ಗಳು ರಸ್ತೆಯಲ್ಲಿ ಇಳಿಯುತ್ತೆ. ಸಾರ್ವಜನಿಕರು ಓಡಾಡಬಹುದು. 50%ರಷ್ಟು ಮಾತ್ರ ಆಸನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಬಸ್ಗಳ ಸಂಚಾರಕ್ಕೆ ಈಗ ಸಕಲ ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದೆ ಬಿಎಂಟಿಸಿ. ಬಿಎಂಟಿಸಿಯ ಎಲ್ಲ ಬಸ್ಗಳು ಕೂಡ ಈಗ ಸ್ಯಾನಿಟೈಸ್ ಆಗ್ತಾ ಇದೆ, ವಾಟರ್ ವಾಶ್ ಆಗ್ತಾ ಇದೆ. ನಾಳೆ ಬಸ್ಗಳನ್ನು ರಸ್ತೆಗಿಳಿಸಲು ಬಿಎಂಟಿಸಿಯಿಂದ ಕ್ಲೀನಿಂಗ್ ಕಾರ್ಯ ಮುಂದುವರಿತಾ ಇದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಕೆಲಸಕ್ಕೆ ಹಾಜರಾಗುವ ಸಿಬ್ಬಂದಿಗಳಿಗೆ ಒಂದಿಷ್ಟು ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದೆ. ಕೆಲಸಕ್ಕೆ ಹಾಜರಾಗುವ ಎಲ್ಲ ಸಿಬ್ಬಂದಿಗೂ ಕೋವಿಡ್ ರಿಪೋರ್ಟ್ ಕಡ್ಡಾಯ ಅಂತ ತಿಳಿಸಲಾಗಿದೆ. ಜೊತೆಗೆ ಕೆಲಸಕ್ಕೆ ಹಾಜರಾಗುವ 3 ದಿನಗಳ ಮುನ್ನ ಕೋವಿಡ್ ರಿಪೋರ್ಟನ್ನು ಸಲ್ಲಿಸಬೇಕು. ಡಿಪೋ ಮ್ಯಾನೇಜರ್ಗೆ ಕೋವಿಡ್ ರಿಪೋರ್ಟ್ ನೀಡಬೇಕು ನೌಕರರು ಅನ್ನೋ ಮಾಹಿತಿಯನ್ನು ಕೂಡ ಮಾರ್ಗಸೂಚಿಯಲ್ಲಿ ಉಲ್ಲೇಖಿಸಲಾಗಿದೆ. ನಾಳೆಯಿಂದ ಮೆಟ್ರೋ ಸಂಚಾರಕ್ಕೂ ಅನುಮತಿಯ ಹಿನ್ನೆಲೆಯಲ್ಲಿ ಮೆಟ್ರೋ ನಿಲ್ದಾಣದಲ್ಲಿ ಭರದಿಂದ ಸಾಗಿದೆ ಸ್ವಚ್ಛತಾ ಕಾರ್ಯ. ನಾಳೆ ಬೆಳಗ್ಗೆ 7ರಿಂದ ಮೆಟ್ರೋ ರೈಲು ಸಂಚಾರ ಆರಂಭವಾಗುತ್ತೆ. ಮೆಟ್ರೋ ಸಂಚಾರಕ್ಕೆ ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದ್ದಾರೆ ಸಿಬ್ಬಂದಿಗಳು. ಒಂದು ಕಡೆ ಬಸ್ ಸಂಚಾರಕ್ಕೆ ಬಿಎಂಟಿಸಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ, ಇನ್ನೊಂದು ಕಡೆ ಮೆಟ್ರೋ ಸಂಚಾರಕ್ಕೂ ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆ ಬೆಳಗ್ಗೆ 7ರಿಂದ ಮೆಟ್ರೋ ರೈಲು ಸಂಚಾರ ಆರಂಭವಾಗುತ್ತೆ. ಅಲ್ಲೂ ಕೂಡ 50%ರಷ್ಟು ಮಾತ್ರ ಪ್ರಯಾಣಿಕರಿಗೆ ಅವಕಾಶ ಇರುತ್ತೆ. ಮೆಟ್ರೋ ಸಂಚಾರಕ್ಕೆ ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದ್ದಾರೆ ಸಿಬ್ಬಂದಿಗಳು. ನಿಲ್ದಾಣ ಹಾಗೂ ರೈಲುಗಳಲ್ಲಿ ಸ್ವಚ್ಛತೆ ಹಾಗೂ ಸ್ಯಾನಿಟೈಸನ್ನು ಮಾಡಲಾಗ್ತಾ ಇದೆ. ನಾಳೆಯಿಂದ ಮೆಟ್ರೋ ಸಂಚಾರಕ್ಕೂ ಕೂಡ ಅನುಮತಿ ದೊರೆತಿರುವ ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಸಿಬ್ಬಂದಿಗಳು. ಮೆಟ್ರೋ ನಿಲ್ದಾಣದಲ್ಲಿ ಭರದಿಂದ ಸಾಗಿದೆ ಸ್ವಚ್ಛತಾ ಕಾರ್ಯ. ಇಷ್ಟು ದಿನ ಕೊರೋನಾ ಲಾಕ್ಡೌನ್ ಎಫೆಕ್ಟ್ನಿಂದ ಮೆಟ್ರೋ ಮತ್ತು ಮೆಟ್ರೋ ಸ್ಟೇಷನ್ಗಳು ಧೂಳು ಹಿಡಿದಿದ್ವು. ಈಗ ಸಿಬ್ಬಂದಿಗಳು ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಸ್ಯಾನಿಟೈಸ್ ಮಾಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 7ರಿಂದ ಮೆಟ್ರೋ ರೈಲು ಸಂಚಾರ ಆರಂಭವಾಗುತ್ತೆ. ಇಲ್ಲೂ ಕೂಡ 50%ರಷ್ಟು ಪ್ರಯಾಣಿಕರಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿದೆ. ಎಸ್, ರಾಜಾಜಿನಗರ ಮೆಟ್ರೋ ಸ್ಟೇಷನ್ನಿಂದ ನಮ್ಮ ಪ್ರತಿನಿಧಿ ಅರುಣ್ ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, ಇಷ್ಟು ದಿನ ಲಾಕ್ಡೌನ್ ಎಫೆಕ್ಟ್ನಿಂದ ರೈಲು ಸಂಚಾರ, ಮೆಟ್ರೋ ರೈಲು ಸಂಚಾರವನ್ನು ಸ್ಥಗಿತಗೊಳಿಸಲಾಗಿತ್ತು. ನಾಳೆ ಬೆಳಗ್ಗೆ 7ರಿಂದ ಮೆಟ್ರೋ ರೈಲು ಸಂಚಾರ ಆರಂಭವಾಗುತ್ತೆ. ಈಗ ಮೆಟ್ರೋ ರೈಲು ಸಂಚಾರಕ್ಕೆ ಸಿದ್ಧತೆಯನ್ನು ಹೇಗೆ ಮಾಡಿಕೊಳ್ಳಲಾಗ್ತಾ ಇದೆ? ಎಸ್, ಖಂಡಿತವಾಗೂ ಪ್ರೇಮ. ಏನಂದರೆ ಅನ್ಲಾಕ್ 2.0 ಇದರಲ್ಲಿ ಏನು ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋ ಹಿನ್ನೆಲೆಯಲ್ಲಿ KSRC ಆಗಿರ್ಬೋದು, BMTC ಆಗಿರ್ಬೋದು, ಅದ್ರ ಜೊತೆಗೆ ಮೆಟ್ರೋಗೂ ಸಹಿತ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಂದರೆ 50% ಜನರು ಓಡಾಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋ ಹಿನ್ನೆಲೆಯಲ್ಲಿ ನಾನಿದೀಗ ರಾಜಾಜಿನಗರ ಮೆಟ್ರೋ ರೈಲ್ವೆ ನಿಲ್ದಾಣದ ಬಳಿ ಇದ್ದೀನಿ. ನೀವು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ, ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸಂಪೂರ್ಣವಾಗಿ ಮೆಟ್ರೋ ನಿಲ್ದಾಣವನ್ನು ಸ್ಯಾನಿಟೈಸರ್ ಮಾಡುವಂಥ ಒಂದು ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಬನ್ನಿ, ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಒಂದು ನೆಲವನ್ನು ಕ್ಲೀನಿಂಗ್ ಮಾಡೋದ್ರ ಜೊತೆಗೆ ಸಂಪೂರ್ಣವಾಗಿ ಸ್ಯಾನಿಟೈಸೇಷನ್ ಮಾಡುವಂಥ ಒಂದು ಕ್ರಿಯೆಗೂ ಸಹಿತ ಇಲ್ಲಿ ಸಿಬ್ಬಂದಿಗಳು ಮುಂದಾಗಿದ್ದಾರೆ. ಯಾಕಂದರೆ ಕೊರೋನಾ ಸೋಂಕು ಪ್ರಯಾಣಿಕರಿಗೆ ಯಾವುದೇ ರೀತಿಯಾಗಿ
ಹರಡಬಾರದು ಅನ್ನುವಂತ ಒಂದು ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಸ್ಯಾನಿಟೈಸರ್ ಜೊತೆಗೆ ಮೆಟ್ರೋ ನಿಲ್ದಾಣವನ್ನು ಸಹಿತ ಕ್ಲೀನಿಂಗ್ ಮಾಡುವಂತ ಒಂದು ಕೆಲಸಕ್ಕೆ ಇಲ್ಲಿ ಮೆಟ್ರೋ ಸಿಬ್ಬಂದಿಗಳು ಮುಂದಾಗಿದ್ದಾರೆ. ನೀವು ನೋಡ್ತಾ ಇದ್ರ ದೃಶ್ಯದಲ್ಲಿ ಯಾಕಂದ್ರೆ ಕೊರೋನಾ ಮೂರನೇ ಅಲೆಯೂ ಸಹಿತ ಬರುವಂತ ಒಂದು ಮುನ್ಸೂಚನೆ ಇರೋದ್ರಿಂದ ಮೆಟ್ರೋದಲ್ಲಿ ಸಂಚಾರ ಮಾಡುವಂತ ಪ್ರತಿಯೊಬ್ಬ ಪ್ರಯಾಣಿಕರಿಗೂ ಯಾವುದೇ ರೀತಿಯಾದಂತಹ ಸೋಂಕು ಹರಡೋದಾಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಅವರಿಗೆ ತೊಂದರೆ ಆಗಬಾರ್ದು, ಅನಾರೋಗ್ಯಕ್ಕೆ ಈಡಾಗಬಾರ್ದು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಯಾಕೆಂದ್ರೆ ಅಲ್ಲಿ ಸ್ಮಾರ್ಟ್ ಕಾರ್ಡನ್ನು ಇಡೋದ್ರ ಜೊತೆಗೆ ನೆಲವನ್ನು ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಸ್ಮಾರ್ಟ್ ಕಾರ್ಡನ್ನು ಇಟ್ಟು ಹೊರಗಡೆ ಮತ್ತು ಒಳಗಡೆ ಹೋಗುವಂಥ ಒಂದು ಎಂಟ್ರಿ ಇರೋದ್ರಿಂದ ಅಲ್ಲಿಯೂ ಸಹಿತ ಸ್ಮಾರ್ಟ್ ಕಾರ್ಡನ್ನು ಇಡುವಂಥ ಜಾಗದಲ್ಲಿ ಸೋಂಕು ಇರ್ಬೋದು. ಯಾಕೆಂದರೆ ಅವನ್ನು ಸಹಿತ ಸಂಪೂರ್ಣವಾಗಿ ಸ್ಯಾನಿಟೈಸರ್ ಮಾಡುವಂಥ ಒಂದು ಕ್ರಿಯೆಯಲ್ಲಿ ಇಲ್ಲಿ ಮೆಟ್ರೋ ಸಿಬ್ಬಂದಿಗಳು ಮುಂದಾಗಿದ್ದಾರೆ. ಇನ್ನು ಜೊತೆಗೆ ಕೆಲವೊಂದಿಷ್ಟು ಮೆಟ್ರೋ ನಿಲ್ದಾಣದ ಒಳಗಡೆ ಬರುವಂಥ ಪ್ರಯಾಣಿಕರಿಗೆ ಕೆಲವೊಂದಿಷ್ಟು ಸೂಚನೆಗಳನ್ನು ಸಹಿತ ಕೊಡ್ತಾ ಇದ್ದಾರೆ. ಆ ಸೂಚನೆಗಳು ಏನನ್ನೋದನ್ನು ಹೇಳೋದಾದರೆ, ಒಂದು ಮಾಸ್ಕನ್ನು ಧರಿಸಬೇಕು ಕಡ್ಡಾಯವಾಗಿ, ಜೊತೆಗೆ ಏನಂದರೆ ಸಂಪೂರ್ಣವಾಗಿ ಮಾಸ್ಕ್ ತೋರಿಸಿರಬೇಕು, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು ಮತ್ತು ಯಾವ ರೀತಿಯಾಗಿ ಮುಂಚೆ ಒಳಗಡೆಯನ್ನು ಎಂಟ್ರಿ ಆಗಬೇಕು ಅನ್ನೋದ್ರ ಕುರಿತಂತೆ ಇಲ್ಲಿ ಮೆಟ್ರೋ ಸಿಬ್ಬಂದಿಗಳು ನೋಡ್ತಾ ಹೋಗೋದಾದರೆ ಇಲ್ಲಿ ಕೆಲವೊಂದಿಷ್ಟು ಥರ್ಮಾಮೀಟರ್ಗಳನ್ನು ಇಟ್ಟಿದ್ದಾರೆ, ಅಲ್ಲಿ ಟೆಂಪರೇಚರನ್ನು ಚೆಕ್ ಮಾಡ್ಕೊಳ್ಬೇಕು. ಜೊತೆಗೆ ನಾವು ಏನಾದರೂ ಬ್ಯಾಗನ್ನು ತೆಗೆದುಕೊಂಡು ಬಂದಿದ್ದರೆ ಈ ಟ್ರೇಯಲ್ಲಿ ಹಾಕೋದ್ರಿಂದ ಆ ಟ್ರೇಯಲ್ಲಿ ಯಾವ ರೀತಿಯಾದಂಥ ಸ್ಯಾನಿಟೈಸರ್ ಮಾಡ್ತಾರೆ ಮತ್ತು ಯಾವ ರೀತಿಯಾಗಿ ನಾವು ಬ್ಯಾಗ್ ಇಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಖುದ್ದಾಗಿ ತಿಳಿಸೋದಕ್ಕೆ ಸಿಬ್ಬಂದಿಗಳು ಸಹಿತ ಇರ್ತಾರೆ. ಯಾಕಂದರೆ ಇಲ್ಲಿ ಮೊದಲಿಗೆ ಏನಂದರೆ ಮೆಟ್ರೋ ನಿಲ್ದಾಣ ಒಳಗಡೆ ಬರೋರು ಇಲ್ಲಿ ತಮ್ಮ ಟೆಂಪರೇಚರನ್ನು ಚೆಕ್ ಮಾಡ್ಕೊಳ್ಬೇಕು. ತದನಂತರ ಏನಂದರೆ ಇಲ್ಲಿ ನೋಡ್ತಾ ಇದ್ರ ದೃಶ್ಯದಲ್ಲಿ ಇಲ್ಲಿ ಟೆಂಪರೇಚರ್ ವಸ್ತು ಇಟ್ಟಿದ್ದಾರೆ, ಜೊತೆಗೆ ಇಲ್ಲಿ ಸ್ಯಾನಿಟೈಸರ್ ಇದೆ, ಜೊತೆಗೆ ಅಲ್ಲಿ ಬ್ಯಾಗಲ್ಲಿ ಟ್ರೇ ಇದೆ. ಈ ಟ್ರೇಯಲ್ಲಿ ಅಲ್ಲಿ ಸ್ಯಾನಿಟೈಸರ್ ಮಾಡಿರುವಂಥ ಒಂದು ಸ್ಯಾನಿಟೈಸರ್ ಮಾಡ್ತಾರೆ ಟ್ರೇಯಲ್ಲಿ. ಇಲ್ಲಿ ತಮ್ಮ ಬ್ಯಾಗ್ಗಳನ್ನು ಹಾಕಬೇಕು. ತದನಂತರ ಬ್ಯಾಗ್ ಸ್ಕ್ಯಾನಿಂಗ್ ಆದ ತಕ್ಷಣ ಒಳಗಡೆ ಎಂಟ್ರಿ ಆಗಬೇಕು. ಅಂದರೆ ತಮ್ಮ ಸ್ಮಾರ್ಟ್ ಕಾರ್ಡನ್ನು ಇಟ್ಟು ಅಲ್ಲಿಗೆ ಮೆಟ್ರೋ ನಿಲ್ದಾಣದ ಒಳಗಡೆ ಹೋಗೋದಕ್ಕೆ ಸಂಪೂರ್ಣವಾದಂಥ ಒಂದು ವ್ಯವಸ್ಥೆಯನ್ನು ಸಹಿತ ಇಲ್ಲಿ ಮಾಡಿಕೊಂಡಿರುವಂಥದ್ದು. ಒಟ್ಟಿನಲ್ಲಿ ಏನಂದರೆ ಮೂರನೇ ಅಲೆ ಹರಡದಂತೆ, ಜೊತೆಗೆ ಏನು 50%ದಿಂದ ನಾಳೆ ಜನರಿಗೆ ಮೆಟ್ರೋ ನಿಲ್ದಾಣದಲ್ಲಿ ಓಡಾಡೋದಕ್ಕೆ ಏನು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಸೋಂಕು ಯಾವುದೇ ರೀತಿಯಾಗಿ ಜನರಿಗೆ ಹರಡಬಾರ್ದು, ಪ್ರಯಾಣಿಕರು ಸುರಕ್ಷಿತವಾಗಿ ಓಡಾಡಬೇಕು ಅಂತೇಳಿ ಈಗ ಮುಂಜಾಗ್ರತಾ ಕ್ರಮವಾಗಿ BMRCL ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಪ್ರೇಮ್, ಅರುಣ್, ಪ್ರಮುಖವಾಗಿ ಈ ಮೆಟ್ರೋ ನಿಲ್ದಾಣದಲ್ಲಿ ಪ್ರಯಾಣಿಕರು ಹೇಗಿರಬೇಕು ಅನ್ನೋದನ್ನು ಏನಾದರೂ ಅಧಿಕಾರಿಗಳು ಅಲ್ಲಿ ಹೇಳ್ತಾ ಇದ್ದಾರಾ ಅಂತ? ಎಸ್, ಖಂಡಿತವಾಗೂ ಪ್ರೇಮ. ಏನಂದರೆ ಮೆಟ್ರೋ ನಿಲ್ದಾಣದ ಒಳಗಡೆ ಬರುವಂಥ ಪ್ರತಿಯೊಬ್ಬ ವ್ಯಕ್ತಿಯು ಸಹಿತ ಸಂಪೂರ್ಣವಾಗಿ ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಿರಲೇಬೇಕು. ಜೊತೆಗೆ ಸ್ಮಾರ್ಟ್ ಕಾರ್ಡನ್ನು ಹೊಂದಿರುವಂತಹ ವ್ಯಕ್ತಿಗಳಿಗೆ ಮಾತ್ರ ಇಲ್ಲಿ ಓಡಾಟಕ್ಕೆ ಅವಕಾಶ ಇದ್ದಿರುವಂಥದ್ದು. ಯಾಕಂದರೆ ಇಲ್ಲಿ ಟೋಕನ್ ವ್ಯವಸ್ಥೆ ಇರೋದಿಲ್ಲ. ಯಾಕಂದರೆ ಏನು ದುಡ್ಡು ಕೊಟ್ಟು ನಾವು ಟೋಕನನ್ನು ತೆಗೆದುಕೊಂಡು ಏನು ಪ್ರಯಾಣವನ್ನು ಮಾಡ್ತಾ ಇದ್ವಿ, ಆ ರೀತಿಯಾದಂಥ ಒಂದು ವ್ಯವಸ್ಥೆ ಇಲ್ಲಿ ಇರೋದಿಲ್ಲ. ಕೇವಲ ಸ್ಮಾರ್ಟ್ ಕಾರ್ಡ್ ಇರೋರಿಗೆ ಮಾತ್ರ ಒಂದು ಅವಕಾಶ ಇರುತ್ತೆ. ಜೊತೆಗೆ ಮೆಟ್ರೋ ನಿಲ್ದಾಣದ ಒಳಗಡೆ ಎಂಟ್ರಿ ಆಗಬೇಕಾದ್ರೆ ಮೂರು ಕಡೆಗೆ ಟೆಂಪರೇಚರನ್ನು ಚೆಕ್ ಮಾಡಲಾಗುತ್ತೆ. ಇಲ್ಲಿ ಕೆಲವೊಂದಿಷ್ಟು ಸಿಬ್ಬಂದಿಗಳಿದ್ದಾರೆ, ಅವ್ರನ್ನೂ ಒಂದು ಮಾತನಾಡಿಸುವ ಒಂದು ಪ್ರಯತ್ನವನ್ನು ಮಾಡೋಣ. ಈ ನಿಲ್ದಾಣದ ಅಧಿಕಾರಿಯಾಗಿರುವಂಥವರು ನಮ್ಮ ಜೊತೆಗಿದ್ದಾರೆ. ಸರ್, ಇಲ್ಲಿ ಯಾವ ರೀತಿಯಾದಂಥ ಒಂದು ಕ್ರಮವನ್ನು ಕೈಗೊಂಡಿದ್ದೀರಿ ಅಂತ ಅಂದರೆ, ಅಂದರೆ ಸ್ಮಾರ್ಟ್ ಕಾರ್ಡ್ ಇದ್ದವ್ರಿಗೆ ಮಾತ್ರ ಅವಕಾಶ ಇರುತ್ತಾ? ಏನು ಟೋಕನ್ ಇದ್ದವ್ರಿಗೆ ಮಾತ್ರ ಎಸ್, ಯಾಕಂದರೆ ಕೆಲವೊಂದಿಷ್ಟು ಪ್ರೋಟೋಕಾಲ್ ಇರೋದ್ರಿಂದ ಕೆಲವೊಂದಿಷ್ಟು ಸಿಬ್ಬಂದಿಗಳು ಮಾತನಾಡೋದಕ್ಕೆ ಇಲ್ಲಿ ಹೆದರ್ತಾ ಇರುವಂಥದ್ದು. ಅಂದರೆ ಒಟ್ಟಿನಲ್ಲಿ ಅವರು ಹೇಳ್ತಾ ಇರುವಂಥದ್ದು ಸ್ಮಾರ್ಟ್ ಕಾರ್ಡ್ ಇರುವಂಥವ್ರಿಗೆ ಮಾತ್ರ ಮೊದಲಿಗೆ ಈಗ ಅಂದರೆ ಓಡಾಟಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ. ಕಂಪಲ್ಸರಿ ಮಾಸ್ಕನ್ನು ಧರಿಸಿರಬೇಕು, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು, ಟೆಂಪ್ರೇಚರನ್ನು ಟೆಂಪ್ರೇಚರನ್ನು ಚೆಕ್ ಮಾಡಿಸ್ಕೋಬೇಕು. ಅಷ್ಟೇ ಅಲ್ಲದೆ ವ್ಯಾಕ್ಸಿನ್ ಪಡೆದವ್ರಿಗೂ ಸಹಿತ ಇಲ್ಲಿ ಪಡೆದೇ ಇರೋರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಇಲ್ಲೋದನ್ನು ಸಹಿತ ನಾವು ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಮೊದಲ ಹಂತದ ಅಥವಾ ಎರಡನೇ ಹಂತದ ವ್ಯಾಕ್ಸಿನ್ ಹಾಕಿಸ್ಕೊಂಡವ್ರಿಗೂ ಸಹಿತ ಮಾತ್ರ ಅವಕಾಶವನ್ನು ಕೊಡ್ತೀವಿ ಅಂತೇಳಿ ಕೆಲ ಅಧಿಕಾರಿಗಳು ಹೇಳ್ತಾ ಇದ್ರು. ಅದ್ರ ಬಗ್ಗೆಯೂ ಸಹಿತ ಈಗ ಪರಿಶೀಲನೆಯನ್ನು ಸಹಿತ ನಡೆಸ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಮಾಹಿತಿಗಾಗಿ.